ಕನ್ನಡಪ್ರಭದಲ್ಲಿ ಯಾವೆಲ್ಲ ಸ್ಟೋರೀಸ್ ಇದೆ ನೋಡೋಣ. ಎಸ್, ಕನ್ನಡಪ್ರಭದ ಫ್ರಂಟ್ ಪೇಜ್ನ ಸುದ್ದಿ ನಿಜಕ್ಕೂ ಕೂಡ ಹುಬ್ಬೇರಿಸುವಂತಹ ಸುದ್ದಿ. ಇದು ಮೈತ್ರಿ ಬಣ್ಣ ಬಯಲ. ಯಾಕಂದರೆ ಮಂಡ್ಯ ಕಾಂಗ್ರೆಸ್ಸಿಗರ ಜೊತೆ ಸುಮಲತಾ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ. ಚಲುವರಾಯಸ್ವಾಮಿ, ಸಿದ್ದು, ಆಪ್ತ ಶಿವಣ್ಣ ಸೇರಿ ಹಲವರು ಭಾಗಿಯಾಗಿದ್ದಾರೆ. CCTV ವಿಡಿಯೋ ಬಹಿರಂಗ ಆಗಿದೆ. ಹಾಗಿದ್ರೆ ಕಾಂಗ್ರೆಸ್ ಕ್ರಮ ಕೈಗೊಳ್ಳುತ್ತಾ ಇವರೆಲ್ಲದರ ವಿರುದ್ಧ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ನಿನ್ನೆ GDD ಹೇಳಿದಂತಹ ಹೇಳಿಕೆ ಏನಿದೆ ಅದು ಬಹಳ ದೊಡ್ಡ ಸಂಚಲನ ಮೂಡಿಸ್ತು. ಅದು JDSನವರಿಂದ BJPಗೆ ವೋಟ್ ಬಿದ್ದಿದೆ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಇರುವಂತಹ ಮಾತನ್ನು ಅವರು ಹೇಳಿದರು. ಅಭ್ಯರ್ಥಿ ಪ್ರಕಟ ವಿಳಂಬ ಹಿನ್ನೆಲೆ ಮೈಸೂರಲ್ಲಿ ಮೈತ್ರಿ ಫಲ ನೀಡಲಿಲ್ಲ ಅಂತ GDD ಹೇಳಿದಂತಹ ಹೇಳಿಕೆ ಯಾವ ರೀತಿಯ ಸಂಚಲನವನ್ನು ಮೂಡಿಸಿದೆ ಅದರ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣ. ಹಾಗಿದ್ರೆ ಮೈತ್ರಿಯಲ್ಲಿ ಒಡಕ, ಮೈತ್ರಿ ಬಣ್ಣ ಬಯಲಾಗಿದೆಯಾ? ಡೀಟೇಲ್ಗಾಗಿ ಫ್ರಂಟ್ ಪೇಜ್ ಮತ್ತು ಮುಂದುವರೆದಂತೆ 10ನೇ ಪುಟವನ್ನು ಓದಿ ಕನ್ನಡಪ್ರಭದಲ್ಲಿ. ಎಸ್, ನಾವು 5ನೇ ಪುಟಕ್ಕೆ ಬರೋದಾದ್ರೆ ಕೋಟಿ ಸುರಿದ್ರೂ ಕೆರೆ ಅಭಿವೃದ್ಧಿ ಆಗ್ತಾ ಇಲ್ಲ. ಅಂದ್ರೆ ದುಡ್ಡು ಮಾತ್ರ ಖರ್ಚಾಗ್ತಾ ಇದೆ, ಆದ್ರೆ ಮೂಲ ಉದ್ದೇಶ ಏನಿದೆ ಅದು ಸಾಕಾರವಾಗ್ತಾ ಇಲ್ಲ. ಯಾಕೆಂದ್ರೆ ಬೈರಸಂದ್ರ ಕೆರೆಯಲ್ಲಿ ಜೋಂಡು ಹುಲ್ಲು ಬೆಳೀತಾ ಇದೆ, ಅರಕೆರೆಗೆ 110 ಹಳ್ಳಿಗಳ ತ್ಯಾಜ್ಯ ನೀರು ಸೇರ್ತಾ ಇದೆ, ಹೊಸಕೆರೆ ಹಳ್ಳಿ ಕೆರೆಯಲ್ಲಿ ದುರ್ನಾತ ಬೀರ್ತಾ ಇದೆ, ಕೊಮ್ಮಘಟ್ಟ ಕೆರೆಯಲ್ಲಿ ಹಕ್ಕಿಗಳ ಕಲರವ. ಒಂದು ಕಡೆ ಅಭಿವೃದ್ಧಿ ಬಳಿಕ ಕೂಡ ಹಲಗೆ ವಡೇರಹಳ್ಳಿ ಕೆರೆಯ ನೀರಿಗೆ ಹರಿವು ಕಡಿಮೆ ಆಗ್ತಾ ಇದೆ. BDAಯಿಂದಲೇ BNarayanapura ಕೆರೆ ಒತ್ತುವರಿ ಆಗೋಗಿದೆ, BDAಯಿಂದಲೇ ಅದು. ಇನ್ನು ಶಾಸಕ ಸಿಕ್ಕ ಸಿಂಗಾಪುರ ಕೆರೆಗೆ ಇಲ್ಲ ರಕ್ಷಣೆ, ಹುಳಿಮಾವು ಕೆರೆಯಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿದೆ. ಹಾಗೆ ಮುಂದುವರೆದಂತೆ ಜಕ್ಕೂರು ಕೆರೆಯಲ್ಲಿ ನೀರು ಇಳಿಯುವ ಆತಂಕ ಉಂಟಾಗ್ತಾ ಇದೆ. ಪುಟ್ಟೇನಹಳ್ಳಿ ಕೆರೆ ಅಂಗಳದಲ್ಲಿ ಅಪಾರ್ಟ್ಮೆಂಟ್ಗಳು ತಲೆ ಎದ್ದಿವೆ. ಈಗಾಗಲೇ ನ್ಯಾಯಾಲಯ ಸ್ಪಷ್ಟವಾದಂತಹ ಸಂದೇಶ ನಿರ್ದೇಶನ ನೀಡಿದೆ ಕೆರೆಗಳ ಉಳಿವಿಗಾಗಿ, ಆದರೆ ಇದ್ಯಾವುದೂ ಕೂಡ ಗಮನಕ್ಕೆ ಬರ್ತಾ ಇಲ್ಲ. ಯಾರ್ಯಾರು ಏನೇನು ಅಕ್ರಮಗಳನ್ನು ಮಾಡಬೇಕು ಮಾಡ್ತಾ ಇದ್ದಾರೆ, ಜೊತೆಗೆ ಸರ್ಕಾರ ಕೂಡ ದಿವ್ಯ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ 5ನೇ ಪುಟದಲ್ಲಿ ನೀವು ಓದ್ಬೋದು. ಇನ್ನು 6 ಮತ್ತು 7ನೇ ಪುಟಕ್ಕೆ ಬರೋದಾದರೆ, ತಾವಾಗಲೇ 5ನೇ ಪುಟದಲ್ಲಿ ಬೆಂಗಳೂರಿನ ಚಿತ್ರಣ ನೋಡಿದ್ರಿ. 6 ಮತ್ತು 7ನೇ ಪುಟದಲ್ಲಿ ಇರುವಂಥದ್ದು ಸಂಪೂರ್ಣ ನಮ್ಮ ರಾಜ್ಯದ 30 ಜಿಲ್ಲೆಗಳಲ್ಲಿ ಹೇಗಿದೆ ನೀರಿನ ಪರಿಸ್ಥಿತಿ, ದಾಹಾಕಾರ ಯಾವ ರೀತಿಯಲ್ಲಿ ಜೋರಾಗಿದೆ, ಕರುನಾಡಿನಲ್ಲಿ ಜಲ ಹಾಹಾಕಾರ, ಪ್ರತಿ ಜಿಲ್ಲೆಯಲ್ಲೂ ಈ ಸಮಸ್ಯೆ ಇದೆ. ಮಲೆನಾಡು ಕರಾವಳಿಯನ್ನು ಸೇರಿದಂತೆ ಯಾವ ಜಿಲ್ಲೆಯನ್ನು ಕೂಡ ಬಿಟ್ಟಿಲ್ಲ ಈ ನೀರಿನ ಸಮಸ್ಯೆ. ಕರಾವಳಿ ಭಾಗದಲ್ಲಂತೂ ಸಮುದ್ರದ ನೀರು ಬಾವಿಯ ನೀರಿಗೆ ಸೇರ್ಪಡೆ ಆಗ್ತಾ ಇರೋದ್ರಿಂದಾಗಿ ಅಲ್ಲಿ ಸಮಸ್ಯೆಗಳಾಗ್ತಾ ಇದೆಯಂತೆ. ಉಪ್ಪು ನೀರು ಸೇರ್ಕೊಳ್ತಾ ಇದೆ, ಕುಡಿಯೋ ನೀರಿನ ಸಮಸ್ಯೆ ಉಂಟಾಗ್ತಾ ಇರುವಂಥದ್ದು. ಹಾಗಾದರೆ 30 ಜಿಲ್ಲೆಗಳಲ್ಲಿ ಹೇಗಿದೆ ಸಮಸ್ಯೆ, ಏನು ಪ್ರಮುಖವಾದಂತಹ ಕಾರಣ, ಅದಕ್ಕೆ ಪರಿಹಾರ ಸೂತ್ರಗಳನ್ನು ಕೂಡ ಇಲ್ಲಿ ಕೊಡಲಾಗಿರುವಂಥದ್ದು. ಸಂಪೂರ್ಣ ಚಿತ್ರಣ ನಮ್ಮ ರಾಜ್ಯದಲ್ಲಿ ಎಚ್ಚೆತ್ತುಕೊಳ್ಳೇಬೇಕಾಗಿದೆ. ಸರ್ಕಾರದ ಕಣ್ತರಿಸುವಂತಹ ಸುದ್ದಿ, ಜೊತೆಗೆ ಜನ ಕೂಡ ಎಚ್ಚೆತ್ತುಕೊಳ್ಳೇಬೇಕಾದಂತಹ ಸುದ್ದಿಯನ್ನು 6 ಮತ್ತು 7ನೇ ಪುಟದಲ್ಲಿ ಕೊಡಲಾಗಿರುವಂಥದ್ದು. ಹಾಗೆಯೇ ಸಂಪಾದಕೀಯದಲ್ಲೂ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ. ನೀರಿನ ಬರ, ಇನ್ನೆಷ್ಟು ದಿನ ಬೋರ್ವೆಲ್ ಅವಲಂಬನೆ ಎನ್ನುವುದು ನಿಜಕ್ಕೂ ಸರ್ಕಾರಕ್ಕೆ ದೂರಾಲೋಚನೆ ಇದೆಯಾ ಅಂತ ಪ್ರಶ್ನಿಸಿದೆ ಕನ್ನಡಪ್ರಭ ಸಂಪಾದಕೀಯ. ಅದಕ್ಕಾಗಿ ತಪ್ಪದೇ ಓದಿ 6 ಮತ್ತು 7ನೇ ಪುಟವನ್ನು. 8ನೇ ಪುಟದಲ್ಲಿ ಆನೆಯೊಂದಿಗೆ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಹೋಗಿ ಕಣ್ಣು ಕಳ್ಕೊಂಡಿದ್ದಾನೆ ಒಬ್ಬ ಯುವಕ. ಈ ಘಟನೆ ನಡೆದಿರೋದು ಕಾಟೇರಿ ಗ್ರಾಮದ ಸಮೀಪ, ಮಾಲೂರು ತಾಲೂಕಿನ ಕಾಟೇರಿ ಗ್ರಾಮದ ಸಮೀಪ. ರಾಜಪ್ಪ ಅನ್ನೋರು 24 ವರ್ಷದ ಯುವಕ, ಆನೆ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ಕಣ್ಣನ್ನು ಕಳ್ಕೊಂಡಿದ್ದಾರೆ. ಹಾಗೆ ನಾವು 50 ಸುದ್ದಿಯಲ್ಲಿ ಕೂಡ ನೋಡಿದ್ವಿ, 3 ಜನ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ, ರೈಲ್ವೆ ಟ್ರ್ಯಾಕ್ ಮೇಲೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ ಹೋಗಿ ತಮ್ಮ ಜೀವ ಕಳ್ಕೊಂಡಿದ್ದಾರೆ. ಇಂತಹ ಹುಚ್ಚು ಸಾಹಸಗಳನ್ನು ಮಾಡದೇ ಇರೋದೇ ಒಳಿತು, ಯಾಕೆಂದರೆ ತಮ್ಮ ಜೀವವೇ ಹೋಗುವಂತಹ ಸನ್ನಿವೇಶದಲ್ಲಿ ಸೆಲ್ಫಿ ಹುಚ್ಚಿನಲ್ಲಿ ಯಾರೂ ಕೂಡ ಮೈ ಮರಿಬಾರ್ದು ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಇದರ ಜೊತೆಗೆ ಇನ್ನೂ ಹಲವಾರು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿದೆ, ಮಿಸ್ ಮಾಡದೆ ಓದಿ.